ನಾನು ಮಾತಾಡ್ತಿದ್ದಲ್ಲ ಅದೇ ಕೆಲಸ ಅವರಿಗೆ ಯಾವನಯ್ಯ ನಿಂಗೆ ಡ್ರೈವಿಂಗ್ ಕಲಿಸ್ಕೊಟ್ಟಿದ್ದು ಏನ್ ಹಂಗ ನೋಡ್ತೀಯ ಕಣ್ ಕಾಣಿಸಲ್ವ ನಿಂಗೆ Meet my friend Mohan, my college mate and good athlete. Mohan, nan heltidnala cricket player, Partha. Hello. Sorry. It's all right. Bye, Hema. Bye. See you. Bye. Hello, friend. ಏನ್ ಯೋಚನೆ ಸಂಡೆವರೆಗೆ ಈ ಮೆಟೀರಿಯಲ್ಸ್ ಎಲ್ಲಿಡೋದು ಅಂತ ಯಾಕೆ ನಿಮ್ಮ ಮನೆ ಇಲ್ವಾ ನಮ್ಮ ಮನೆಗೆ ತಗೊಂಡೋಗಾಗಿಲ್ಲ ಯಾಕೆ ನಮ್ಮ ತಂದೆಗೆ ನಾನು ಕ್ರಿಕೆಟ್ ಆಡೋದೇ ಇಷ್ಟ ಇಲ್ಲ ಮುಂದೆ ಏನು ಕೇಳಬೇಡ ಸರಿ ನಮ್ಮ ಮನೆಯಲ್ಲಿಡು ನಿಮ್ಮ ಮನೆಯಲ್ಲಿ ಯಾರು ಕೇಳೋದಿಲ್ವಾ ಬರಿ ಫ್ರೆಂಡ್ಶಿಪ್ ತಾನೆ ಹೌದು ಮತ್ತೆ ಹಾಗಾದ್ರೆ ಏನು ಅನ್ನಲ್ಲ ಥ್ಯಾಂಕ್ಸ್ ನಿಮ್ಮ ತಂದೆಗೆ ನಾನು ಬಂದು ಸ್ವಲ್ಪ ಬುದ್ಧಿ ಹೇಳಾ ಬೇಡಮ್ಮ ನಮ್ಮ ತಂದೆ ಮಿನಿಸ್ಟರ್ಗಳಿಗೆ ಬುದ್ಧಿ ಹೇಳೋರು ಅಲ್ರಿ ರಾಘವೇಂದ್ರ ದೇವಸ್ಥಾನದ ಪಕ್ಕದಲ್ಲಿರೋ ಖಾಲಿ ಸೈಟ್ನ ನೇತಾಜಿ ಫುಟ್ಬಾಲ್ ಕ್ಲಬ್ಗೆ ಲೀಸ್ ಮೇಲೆ ಕೊಡಿ ಅಂತ ನೋಟ್ ಹಾಕಿದ್ನಲ್ಲ ಏನ್ರಿ ಮಾಡಿದ್ರ ಕಸ್ಬುಟ್ಟಿಗೆ ಹಾಕ್ಬಿಟ್ರಾ ಆ ಸೈಟ್ನ ಅವ್ರು ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್ ಕಷ್ಟ ಏನ್ರಿ ಕಷ್ಟ ನಿಮಗೆ ಮೊನ್ನೆ ರಾಜ್ಯೋತ್ಸವದಲ್ಲಿ ನಾನೇ ಮಾತು ಕೊಟ್ಟಿದ್ದೀನಿ ಕೊಡ್ತೀನಿ ಅಂತ ಸಿಎಂ ಹತ್ರ ಹೋಗಿ ಹೇಳ್ಕೊತೀನಿ ಅಂತ ಹೇಳಿದ್ದೀನಿ ತಾನೆ ನಾಳೆ ಅಸೆಂಬ್ಲಿನಲ್ಲಿ ಎಂಎಲ್ಎ ಸಿಕ್ಕಿದ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಹೊರಟೋಗುತ್ತಿಲ್ರಿ ನನ್ನ ಸಪೋರ್ಟರ್ ಬೇರೆ ಅಲ್ರಿ ಸ್ಯಾಂಕ್ಷನ್ ಮಾಡೋದಕ್ಕೆ ಮುದ್ದಿದ್ರೆ ನಿಮ್ದು ಏನ್ರಿ ಖ್ಯಾತೆ ಸರ್ ಸ್ಯಾಂಕ್ಷನ್ ಮಾಡೋದ್ರಲ್ಲಿ ನನ್ನ ಅಭ್ಯಂತರ ಏನೂ ಇಲ್ಲ ಆದ್ರೆ ಅದಕ್ಕೆ ಎಸ್ಎಸ್ಆರ್ ಒಪ್ಪೋದಿಲ್ಲ ಯಾವಂದ್ರೆ ಅವನು ಎಸ್ಎಸ್ಆರ್ ತಗೊಳ್ರಿ ಫೋನ್ ಕ್ಯಾಕರ್ ಸುಗಿತೀನಿ ಓ ಕ್ಷಮಿಸಿ ಸರ್ ಎಸ್ಎಸ್ಆರ್ ಅನ್ನೋದು ಮನುಷ್ಯ ಅಲ್ಲ ಸರ್ಕಾರ ಮಾಡಿರೋ ಕಾನೂನು ಓ ಎಸ್ಎಸ್ಆರ್ ಅಂದ್ರೆ ನಾನು ಎಲ್ಲೂ ಈ ಆರ್ಜಿಆರ್ ಎಂಜಿಆರ್ ಎನ್ಟಿಆರ್ ಇರ್ತಾರಲ್ಲ ಆತರ ವ್ಯಕ್ತಿಗಳು ಅಂದ್ಕೊಂಡ್ಬಿಟ್ಟೆ ಅಯ್ಯೋ ನಾವ್ ಹೆಚ್ಚಿಗೆ ಓದಿಲ್ಲ ನಮಗೆ ಪುರುಸೊತ್ತು ಇರಲಿಲ್ಲ ನೀವು ಸಿಕ್ಕಬಿಟ್ಟು ಓದ್ಬಿಟ್ಟಿದ್ರ ತಿಳ್ಕೊಂಡ್ಬಿಟ್ಟಿದ್ರ ಜೊತೆಗೆ ದೇಶವೇ ಬಿಟ್ರೆ ನಮಗೆ ಬೇರೆ ಏನು ಬೇಕಿಲ್ಲಪ್ಪ ಹ್ಮ್ ಕೂತ್ಕೊಳ್ಳಿ ರಾಜಾ ಕಾಪಿ ಕಳಿಸೋ ಅಯ್ಯೋ ನಾನು ಮುಖ್ಯಮಂತ್ರಿಗಳು ಪಡ್ಕೊಂಡೆ ಈ ಖಾತೆ ಬ್ಯಾಡಣ್ಣ ನನಗೆ ನನಗೆ ಇಬ್ರು ಗಂಡು ಮಕ್ಕಳಿದಾರೆ ಕ್ರಿಕೆಟ್ ಪ್ಲೇಯರ್ಸ್ ಒಬ್ಳೆ ಒಬ್ಳು ಮಗಳಿದ್ದಾಳೆ ಅವಳು ಟೆನ್ನಿಸ್ ಪ್ಲೇಯರು ಈ ಮೂರು ಜನರನ್ನ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿಸ್ಬೇಕು ಅನ್ನೋದಾದ್ರೆ ನನಗೆ ಯುವಜನ ಖಾತೆ ಕ್ರೀಡಾ ಖಾತೆ ಇದ್ರೆ ಒಳ್ಳೇದು ಅಂತ ಕೇಳಲಿಲ್ಲ ಈ ಖಾತೆಗೆ ತಂದು ಹಾಕ್ಬಿಟ್ರು ಈಗ ನೋಡು ನಾನೇ ಮಂತ್ರಿಯಾಗಿದ್ದುಕೊಂಡು ನನ್ನ ಮಕ್ಕಳಿಗೆ ಇನ್ಫ್ಲೂಯೆನ್ಸ್ ಮಾಡಕ್ಕೆ ಇನ್ನೊಬ್ಬ ಮಂತ್ರಿ ಹತ್ರ ಹೊಲ್ಗಿಂಚ್ಕೊಂಡು ನಿಂತಿರ್ಬೇಕು ಸರಿ ನಿಮ್ಮ ಮಗ ಏನ್ ಮಾಡ್ತಿದ್ದಾನೆ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ ಇಂಜಿನಿಯರ್ ಯೋಚನೆ ಏನು ಮಾಡಬೇಡಿ ಸರ್ಕಾರದಲ್ಲಿ ಯಾವ್ದಾದ್ರು ಒಂದು ಕೆಲಸ ಕೊಡ್ಸೋಣ ಬಿಡಿ ಅವನ್ನ ಸರ್ಕಾರಿ ಕೆಲಸಕ್ಕೆ ಹಾಕಕ್ ನನಗೆ ಇಷ್ಟ ಇಲ್ಲ ಯಾಕೆ ಕೆಲವು ಸಲ ಸರ್ಕಾರಿ ಇಲಾಖೆಯಲ್ಲಿ ಯೋಗ್ಯತೆ ಇಲ್ಲದೆ ಇದ್ದೋರ್ ಕೈ ಕೆಳಗೂ ಕೆಲಸ ಮಾಡಬೇಕಾಗತ್ತೆ ನನ್ನನ್ನು ನೋಡ್ಕೊಂಡು ಮಾತಾಡ್ತಿದ್ದೀರಾ ಅಯ್ಯೋ ನಿಮ್ಮ ಬಾಳದಕ್ಕೆ ವಿಚಾರ ಗೊತ್ತಿಲ್ಲ ಸರ್ ನಿಮ್ಗೊಂದು ಲೆಟರ್ ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್